ಕನ್ನಡ ಲೈಫ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ನಮ್ಮ ಕನ್ನಡ ಲೈಫ್ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳು, ಆಚಾರ ವ್ಯವಹಾರಗಳ ಬಗ್ಗೆ ನೀವು ತಿಳಿದುಕೊಳ್ಳಬೇಕೆಂದರೆ ನಮ್ಮ ಕನ್ನಡ ಲೈಫ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಸಹ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ಈ ಒಂದು ವಿಶಿಷ್ಟವಾದ ರೀತಿಯಲ್ಲಿ ದೀಪಾರಾಧನೆ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಅದೃಷ್ಟ ಬರುವುದಲ್ಲದೆ ನವಗ್ರಹ ದೋಷಗಳೆಲ್ಲ ಪರಿಹಾರವಾಗುತ್ತದೆ. ಈ ಒಂದು ವಿಶಿಷ್ಟವಾದ ದೀಪಾರಾಧನೆ ಯಾವ ರೀತಿ ಮಾಡಬೇಕು ಅನ್ನುವುದರ ಬಗ್ಗೆ ಈ ದಿನ ನಾವು ತಿಳಿದುಕೊಳ್ಳೋಣ. ಏನ್ ಮಾಡಬೇಕು, ಈ ಒಂದು ವಿಶಿಷ್ಟವಾದ ದೀಪಾರಾಧನೆ ಅಂದ್ರೆ ಯಾವ ರೀತಿ ಇರುತ್ತೆ ಅನ್ನುವುದು ನಿಮ್ಮ ಮನಸ್ಸಿನಲ್ಲಿ ಕಾಡುತ್ತಿರಬಹುದು. ಏನ್ ಮಾಡಬೇಕು ಅಂದ್ರೆ, ನೀವು ಅರಳಿ ಎಲೆಗಳನ್ನು ತೆಗೆದುಕೊಂಡು ಬರಬೇಕು. ದಿನಾಲು ಎರಡೆರಡು ಅರಳಿ ಎಲೆ, ಅಂದರೆ ನೀವು ವಾರಕ್ಕೆ ಬೇಕಾದಷ್ಟು ಅರಳಿ ಎಲೆಗಳನ್ನು ತೆಗೆದುಕೊಂಡು ಇಟ್ಕೊಂಡಿರ್ಬೋದು. ಆ ಎರಡೆರಡು ಅರಳಿ ಎಲೆಗಳನ್ನು ನೀವು ಮುಂಜಾನೆ ನಿಮ್ಮ ಮನೆಯಲ್ಲಿ ದೀಪಾರಾಧನೆ ಮಾಡುವಾಗ ನಿಮ್ಮ ಮನೆಯ ದೇವರ ಮನೆಯಲ್ಲಿ ಅರಳಿ ಎಲೆಗಳನ್ನು ಇಟ್ಟು, ಎರಡೆರಡು ಅರಳಿ ಎಲೆಗಳನ್ನು ಇಟ್ಟು ಎರಡೆರಡು ದೀಪಗಳನ್ನು, ಮಣ್ಣಿನ ದೀಪ ಬೇಡ, ಯಾವುದಾದರೂ ನಿಮ್ಮ ಮನೆಯಲ್ಲಿ ಬೆಳಗುವಂತಹ ದೀಪವನ್ನು ಬಿಟ್ಟು, ನಿಮ್ಮ ಪೂಜಾ ಮಂದಿರದಲ್ಲಿ ಬೆಳಗಿಸುವಂತಹ ದೀಪ ಬಿಟ್ಟು ಬೇರೆ ಯಾವುದಾದರೂ ಎರಡು ದೀಪಗಳನ್ನು ತೆಗೆದುಕೊಳ್ಳಿ. ತೆಗೆದುಕೊಂಡು ಈ ಅರಳಿ ಎಲೆಗಳ ಮೇಲೆ ದೀಪವನ್ನು ಇರಿಸಿ ಆ ಎಣ್ಣೆಯನ್ನು ಹಾಕಿ ಸೋಮವಾರದ ದಿನ ಮೂರು ಬತ್ತಿಗಳಿಂದ, ಮಂಗಳವಾರದ ದಿನ ಎರಡು ಬತ್ತಿಗಳಿಂದ, ಬುಧವಾರದ ದಿನ ಐದು ಬತ್ತಿಗಳಿಂದ, ಗುರುವಾರದ ದಿನ ಪುನಃ ಎರಡು ಬತ್ತಿಗಳಿಂದ, ಶುಕ್ರವಾರದ ದಿನ ಪುನಃ ಮೂರು ಬತ್ತಿಗಳಿಂದ, ಹಾಗೂ ಶನಿವಾರ ಮತ್ತು ಭಾನುವಾರದ ದಿನ ಹನ್ನೆರಡು ಬತ್ತಿಗಳನ್ನು ಹೊಸೆದು ಒಂದು ಬತ್ತಿಯನ್ನಾಗಿಸಿ ದೀಪಾರಾಧನೆಯನ್ನು ಮಾಡಬೇಕು. ಸೋಮವಾರ ಎರಡು ಬತ್ತಿಗಳನ್ನು ತೆಗೆದುಕೊಂಡು ಚೆನ್ನಾಗಿ ಹೊಸೆದು ದೀಪಾರಾಧನೆಯನ್ನು ಮಾಡಬೇಕು. ಈ ರೀತಿ ನೀವು ದೀಪಾರಾಧನೆ ಮಾಡುತ್ತಾ ಬಂದಿದ್ದೇಯಾದಲ್ಲಿ ನಿಮ್ಮ ಮನೆಯಲ್ಲಿ ಅದೃಷ್ಟ ಬಹಳ ಒಳ್ಳೆಯ ರೀತಿಯಲ್ಲಿ ಬಂದೊದಗುತ್ತದೆ. ಈ ಒಂದು ಅರಳಿ ಎಲೆಯ ಮೇಲೆ ದೀಪಾರಾಧನೆ ಯಾಕೆ ಮಾಡಬೇಕು ಎಂದರೆ, ಈ ಅರಳಿ ಎಲೆಯಲ್ಲಿ ಸಾಕ್ಷಾತ್ ಮಹಾವಿಷ್ಣುವಿನ ವಾಸವಿರುತ್ತದೆ, ಹಾಗೂ ಮಹಾವಿಷ್ಣುವು ಅನುಗ್ರಹಿತನಾಗಿರುತ್ತಾನೆ ಈ ಅರಳಿ ಎಲೆ ಮೇಲೆ. ಹಾಗಾಗಿ ಈ ಅರಳಿ ಎಲೆಯ ಮೇಲೆ ದೀಪವನ್ನು ಆರಾಧಿಸಿ ನಿಮ್ಮ ದೀಪಾರಾಧನೆಯನ್ನು ಸಂಪೂರ್ಣಗೊಳಿಸಿ. ಈ ಒಂದು ಅರಳಿ ಎಲೆಯ ವಿಶಿಷ್ಟವಾದ ದೀಪಕ್ಕೆ ಪ್ರಸಾದವಾಗಿ ಬೆಲ್ಲವನ್ನು ಸಮರ್ಪಿಸಬೇಕು. ಈ ರೀತಿ ದಿನಾಲು ನೀವು ಮಾಡುತ್ತಾ ಬಂದಿದ್ದೇಯಾದಲ್ಲಿ ನಿಮ್ಮ ಮನೆಯಲ್ಲಿ ಅದೃಷ್ಟ ಬರುವುದಲ್ಲದೆ ಎಲ್ಲ ರೀತಿಯಾದಂತಹ ನವಗ್ರಹ ದೋಷಗಳು ಪರಿಹಾರವಾಗುತ್ತವೆ. ಸೋಮವಾರದ ದಿನ ಎರಡು ಬತ್ತಿಗಳನ್ನು ಹೊಸೆದು ಒಂದು ಬತ್ತಿಗಳನ್ನಾಗಿಸಿ ದೀಪಾರಾಧನೆ ಮಾಡಬೇಕು. ಮಂಗಳವಾರದ ದಿನ ಮೂರು ಬತ್ತಿಗಳನ್ನು ಹೊಸೆದು ಒಂದು ಬತ್ತಿಯನ್ನಾಗಿಸಬೇಕು. ಬುಧವಾರದ ದಿನ ಐದು ಬತ್ತಿಗಳನ್ನು ಹೊಸೆದು ಒಂದು ಬತ್ತಿಯನ್ನಾಗಿಸಬೇಕು. ಗುರುವಾರದ ದಿನ ಪುನಃ ಎರಡು ಬತ್ತಿಗಳನ್ನು ಹೊಸೆದು ಒಂದು ಬತ್ತಿಯನ್ನಾಗಿಸಬೇಕು. ಶುಕ್ರವಾರದ ದಿನ ಕೂಡ ಮೂರು ಬತ್ತಿಗಳಿಂದ ದೀಪಾರಾಧನೆಯನ್ನು ಮಾಡಬೇಕು. ಮೂರು ಬತ್ತಿಗಳನ್ನು ಹೊಸೆದು ಒಂದು ಬತ್ತಿಯನ್ನಾಗಿಸಿ ದೀಪಾರಾಧನೆಯನ್ನು ಮಾಡಬೇಕು. ಹಾಗೂ ಶನಿವಾರ ಮತ್ತು ಭಾನುವಾರದ ದಿನ ಹನ್ನೆರಡು ಬತ್ತಿಗಳನ್ನು ತೆಗೆದುಕೊಂಡು ಒಂದು ಬತ್ತಿಯನ್ನಾಗಿಸಿ ದೀಪಾರಾಧನೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ಪ್ರತಿಯೊಂದು ವಾರಕ್ಕೂ, ಪ್ರತಿಯೊಂದು ಗ್ರಹಕ್ಕೂ ಅನುಗ್ರಹವಾಗಿ, ಪ್ರತಿಯೊಂದು ಗ್ರಹವು ನಿಮಗೆ ಅನುಕೂಲಕರವಾದಂತಹ ಒಂದು ಫಲಿತಾಂಶವನ್ನು ನೀಡುತ್ತಾ ಬಂದು ನಿಮ್ಮ ಮನೆಯಲ್ಲಿರುವಂತಹ ನವಗ್ರಹ ದೋಷಗಳೆಲ್ಲ ಪರಿಹಾರವಾಗುತ್ತದೆ. ಹಾಗೂ ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಹಾಗೂ ಮಹಾವಿಷ್ಣುವಿನ ಕಟಾಕ್ಷ ಬಹಳ ಒಳ್ಳೆಯ ರೀತಿಯಲ್ಲಿ ಬಂದೊದಗುತ್ತದೆ. ಈ ರೀತಿ ನೀವು ಕೂಡ ಅರಳಿ ಎಲೆ ಮೇಲೆ ದೀಪಾರಾಧನೆಯನ್ನು ಮಾಡಿ. ಈ ಅರಳಿ ಎಲೆಯಲ್ಲಿ ದೀಪಾರಾಧನೆ ಮಾಡುವಾಗ ತೊಟ್ಟು ನಿಮ್ಮ ಮನೆಯ ದೇವರ ಕಡೆ ತೊಟ್ಟು ತಿರುಗಿರಬೇಕು. ಹಾಗೂ ಅರಳಿ ಎಲೆಯ ತುದಿ ಏನಿದೆ ಅದು ನಿಮ್ಮ ಕಡೆ ತಿರುಗಿರಬೇಕು. ಮತ್ತು ದೀಪ ಯಾವಾಗಲೂ ಯಾವ ರೀತಿ ಇರಬೇಕು ಅಂದ್ರೆ ಅದು ನಿಮ್ಮ ಕಡೆ ನೋಡಬಾರದು, ಮತ್ತು ದೇವರ ಕಡೆ ಆ ಕಡೆನೂ ಇರಬಾರದು. ಎರಡು ಹೀಗೆ ಅಡ್ಡವಾಗಿ ಒಂದಕ್ಕೊಂದು ನೋಡುತ್ತಾ ಇರಬೇಕು. ಆ ರೀತಿ ದೀಪವನ್ನು ಇರಿಸಿ ದೀಪಾರಾಧನೆಯನ್ನು ಮಾಡಿ ಅಖಂಡ ಐಶ್ವರ್ಯವನ್ನು ಪಡೆಯಿರಿ ಅಂತ ಹೇಳುತ್ತಾ ಈ ವಿಡಿಯೋನ ನಾವು ಮುಗಿಸುತ್ತಾ ಇದ್ದೇವೆ. ಪಂಡಿತ್ ಶೇಷಗಿರಿ ಭಟ್, ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಶತಸಿದ್ಧ. ನಂಬಿದವರ ಪಾಲಿನ ಕಾಮಧೇನು ಇವರು ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ ವ್ಯವಹಾರಗಳಲ್ಲಿ ಯಶಸ್ಸು, ನೌಕರಿಯಲ್ಲಿ ಪ್ರಮೋಷನ್, ಸ್ತ್ರೀ ಪುರುಷ ವಶೀಕರಣ,
ಇಷ್ಟಪಟ್ಟಿರುವ ಕೆಲಸ ನಿಮ್ಮಂತೆ ಆಗುವುದಕ್ಕೆ ಮಾಟಮಂತ್ರದ ಸಮಸ್ಯೆಯಿಂದ ಮುಕ್ತಿ, ಹಣಕಾಸಿನ ತೊಂದರೆ, ಸಾಲಬಾಧೆ, ಶತ್ರುಬಾಧೆ, ಸತಿಪತಿ ಕಲಹ, ಪ್ರೇಮದಲ್ಲಿ ನಂಬಿ ಮೋಸ, ಇನ್ನೂ ಅನೇಕ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಸಿದ್ಧಿಸಿಕೊಡುತ್ತಾರೆ. ಇಂದೇ ಕರೆ ಮಾಡಿ 9901180652. ಇನ್ನೂ ಈ ರೀತಿಯಾದಂತಹ 10 ಹಲವಾರು ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ನೀವು ತಿಳಿದುಕೊಳ್ಳಬೇಕೆಂದರೆ ನಮ್ಮ ಕನ್ನಡ ಲೈಫ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಸಹ ಆಕ್ಟಿವೇಟ್ ಮಾಡಿಕೊಳ್ಳಿ. ಸುಖವಾಗಿ ಜೀವಿಸಿ ಸಂತೋಷದಿಂದಿರಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ.